ಕೊಡಮ್ಮ ತಗೊಳ್ಳಿ. ಎಲ್ಲಿಗೆ ಹೋಗ್ತಿದ್ಯಾ? ಬಾ ಕೂತ್ಕೋ ಕೂತ್ಕೋ. ನಾನು ಯಾಕೆ ಅತ್ತೆ? ನೀನ್ ಮೊದ್ಲು ಕೂತ್ಕೋ, ಬಾ ಇಲ್ಲಿ ಕೂತ್ಕೊಳಮ್ಮ. ಆ ಹುಡುಗನ್ ನೋಡಮ್ಮ, ನನ್ನಲ್ವೇ ಆ ಹುಡುಗನ್ ನೋಡು. ಏನ್ ಮಾಡ್ತಾ ಇದ್ದೀರಾ ಅತ್ತೆ? ಏನ್ ಜಾನಕಿ, ಏನೂ ಗೊತ್ತಿಲ್ಲದೆ ಇರೋ ಹಾಗ ಮಾತಾಡ್ತಿದ್ಯಲ್ಲ. ಹುಡುಗನ್ನ ನಿನಗ್ ತೋರಿಸಿದ್ವಿ, ನಿನ್ನ ಹುಡುಗನಿಗೆ ತೋರಿಸಿದ್ವಿ. ಹೆಣ್ಣೋಡಕ್ ಬಂದಿದ್ದಾರೆ ಅಂತ ಗೊತ್ತಾಗ್ಲಿಲ್ವಾ? ಹೆಣ್ಣು ನೋಡೋದಾ? ಏನ್ ಮಾತಾಡ್ತಾ ಇದ್ದೀರಾ ಅತ್ತೆ? ಹೌದಮ್ಮ, ನೀನೇನು ದೇವಂಶನ ಮದ್ವೆ ಮಾಡ್ಕೋ ಅಂದ್ರೆ ವೈದೇಹಿಗೆ ಅನ್ಯಾಯ ಆಗತ್ತೆ, ಬೇಡ ಅಂತ ಹೇಳ್ತಿದ್ಯಾ. ಬೇರೆ ಸಂಬಂಧನಾದ್ರೂ ನೋಡಿ ನಿನಗ್ ಮದ್ವೆ ಮಾಡಿಸ್ಬೇಕಲ್ವಾ? ಭಾವನ್ ಜೊತೆ ಮದ್ವೆ ಬೇಡ ಅಂದ್ರೆ ಬೇರೆ ಸಂಬಂಧ ನೋಡ್ಬಿಡ್ತೀರಾ? ಏನ್ ಮಾಡ್ಲಿ, ನನ್ ಸೋದ್ರ ಸೊಸೆಗೆ ಮದ್ವೆ ಮಾಡಿಸೋ ಜವಾಬ್ದಾರಿ ನನ್ಗಿದ್ಯಲ್ವಾ? ನಾನೇನಾದ್ರೂ ಕೇಳಿದ್ನ ಅತ್ತೆ? ನನಗೆ ಬೇರೆ ಯಾವ ಸಂಬಂಧನೂ ನೋಡೋದ್ ಬೇಡ. ನಿಮ್ ಹುಡುಗಿಗೆ ಮದ್ವೆ ಆಗೋದ್ ಇಷ್ಟ ಇಲ್ವಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ, ಸ್ವಲ್ಪ ನಾಚಿಕೆ ಪಟ್ಕೋತಿದ್ದಾಳೆ, ನಾನು ಇವಳನ್ನ ಒಪ್ಪಿಸ್ತೀನಿ. ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ನೀವ್ ಯಾಕಮ್ಮ ಬಲವಂತ ಮಾಡ್ತಾ ಇದ್ದೀರಾ? ನಿಜಾನೇ, ಇಷ್ಟ ಇಲ್ದಿರೋ ಮದುವೆ ಮಾಡಿಸೋದು ತಪ್ಪು. ಇಲ್ಲ, ಇಷ್ಟ ಇದ್ರೆ ಮಾಡ್ಕೋಬಹುದು. ಏನು, ಏನ್ ಮಾಡ್ಕೊಳ್ಳೋದು? ನನ್ ಹತ್ರ ಮದ್ವೆ ವಿಷಯನ ತಗೊಂಡ್ ಬರ್ಬೇಡಿ ಅಂತ ಹೇಳ್ತಿದ್ದೀನಿ ತಾನೆ. ಹಾಗೆಲ್ಲ ಆಗಲ್ಲಮ್ಮ. ಒಂದು, ದೇವಾಂಶನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋ. ಇಲ್ಲ ಅಂತಂದ್ರೆ ದೇವಾಂಶ್ ಕಟ್ಟಿರೋ ತಾಳಿನ ತೆಗ್ದು ಬೇರೆ ಮದ್ವೆಗೆ ಒಪ್ಕೋ. ಏನು, ಈ ಹುಡುಗಿಗೆ ಮದ್ವೆ ಆಗೋಗಿದ್ಯಾ? ಚಿಕ್ಕ ವಯಸ್ಸಲ್ಲಿ ಬಿಡಿ. ಚಿಕ್ಕ ವಯಸ್ಸಲ್ಲವಾ ಅಮ್ಮ, ಒಂದ್ ವೇಳೆ ಈಗ ಮದ್ವೆ ಆಗಿದ್ರು ಮತ್ತೆ ಮದ್ವೆ ಆಗಕ್ ನನಗೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಪ್ರಾಬ್ಲಮ್ ಇಲ್ವಂತೆ. ನಿನಗ್ ಹೇಗೂ ದೇವಾಂಶನ ಮದ್ವೆ ಆಗೋದು ಇಷ್ಟ ಇಲ್ದಿರೋದ್ರಿಂದ ಆ ತಾಳಿ ತೆಗೆದ್ಬಿಟ್ಟು ಈ ಮದ್ವೆಗೆ ಒಪ್ಕೋ ಜಾನಕಿ. ಬೇಡ ಅಕ್ಕ. ಹಾಗಾದ್ರೆ ದೇವಾಂಶನ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳಮ್ಮ.
ಅದಕ್ಕೆ ಅವಳು ಒಪ್ಕೊಳ್ಳಲ್ಲ ಅತ್ತೆ. ತಾಳಿ ತೆಗೆದು ಈ ಮದ್ವೆಗೆ ಒಪ್ಕೋ, ತೆಗೆದ್ಬೇಡು ಜಾನಕಿ, ತೆಗಿ. ಅತ್ತಿಗೆ, ಬಾರೋ. ಸರಿಯಾದ ಸಮಯಕ್ಕೆ ಬಂದೆ ಜಾನ್ಕಿಗೆ. ನಾವು ವರನ್ ನೋಡ್ತಾ ಇದ್ದೀವಿ. ನಿನ್ನ ಮದ್ವೆ ಆಗಲ್ಲ ಅಂದ್ಲಲ್ಲ ದೇವ, ಬೇರೆ ಸಂಬಂಧ ನೋಡಿದ್ವಿ. ಸುಮ್ನೆ ರೀ ಅತ್ತಿಗೆ, ಸ್ವಲ್ಪ ಬುದ್ಧಿ ಇಲ್ವಾ ನಿಮ್ಗೆ? ಇವಾಗ ಜಾನಕಿಗೆ ಮದ್ವೆ ಮಾಡಿಸಿ ಅಂತ ನಿಮ್ಮನ್ ಯಾರು ಕೇಳಿದ್ದು? ಏನ್ ನೋಡ್ತಾ ಇದೀರ, ಹೋಗ್ರಿ. ಬ್ರೋ, ನನಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ನಾನ್ ಜಾನಕಿ ಅವ್ರನ್ನ ಮದ್ವೆ ಆಗ್ತೀನಿ ಸರ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಕೈ ಕಾಲ್ ಮುರ್ದ ಹಾಕ್ಬಿಡ್ತೀನಿ, ಹೋಗ. ಜಾನಕಿ, ಜಾನಕಿ, ನಿಂತ್ಕ. ಏನಮ್ಮ ಇದು, ಇವಾಗ ಇದನ್ನೆಲ್ಲ ಮಾಡೋದಕ್ಕೆ ಯಾರು ಹೇಳಿದ್ದು? ಸುಮ್ನೆ ಕಣೋ, ನೀನಂದ್ರೆ ಇಷ್ಟ ಇದ್ರೂ ಕೂಡ ಮದ್ವೆಗೆ ಒಪ್ಕೋತಾ ಇಲ್ಲ, ಅದಕ್ಕೆ ಒಂದು ಸಣ್ಣ ನಾಟಕ ಆಡಿದ್ವಿ. ಇದ್ಯಾವುದು ನಿಜ ಅಲ್ಲ ಕಣೋ. ಮದ್ವೆ ವಿಚಾರದಲ್ಲಿ ಯಾಕಮ್ಮ ಹೀಗೆ ಆಟಾಡ್ತೀರಾ? ಇವಾಗ ನನ್ನ ಮುಂದೆ ಆದ್ರೂ ಸರಿ, ಮದುವೆ ವಿಚಾರ ಯಾಕೆ ಎತ್ತೀರಾ? ಯಾವಾಗ್ಲೂ ಇದೇ ಗೋಳ ನಿಮ್ದು. ಪಾಪ, ಎಷ್ಟು ನೊಂದ್ಕೊಂಡ್ಲೋ ಏನೋ. ರಾತ್ರಿ ಮದ್ವೆಗೆ ಇಷ್ಟ ಅಂದ, ಈಗ ನೋಡಿದ್ರೆ ಹೀಗ್ ಮಾತಾಡ್ತಾ ಇದ್ದಾನೆ. ಜಾನಕಿಗ್ ಬೇಜಾರಾಗಿದ್ದಕ್ಕೆ ಅವನ ತರ ಹೇಳಿರ್ತಾನ್ ಬಿಡಿಯತ್ತೆ. ಮಾತ್ ಬಗ್ಗೆ ಯೋಚಿಸ್ಬೇಡಿ, ಆ ಮಾತಿನ ಹಿಂದೆ ಇರೋ ಪ್ರೀತಿ ಬಗ್ಗೆ ಯೋಚಿಸಿ ಸಾಕು. ಅವ್ರ ಮದ್ವೆ ಆದಂಗೆ ಹೇಳಿ. ನೀವೇ ಹೇಳಬೇಕು. ನೋಡ್ತಾ ಇದ್ರೆ ಬೇರೆ ಎಲ್ಲೋ ಇರೋ ಹಾಗಿದೆ. ಇಲ್ಲೇ ಇದೀನಲ್ಲ, ನಿಮ್ ಕಣ್ಣೆದುರಿಗೆ ಇದೀನಲ್ಲ, ಹೇಳಿ. ಮತ್ತೆ ನೀವೇ ಹೇಳಬೇಕು, ಅವ್ರ್ಯಾರು? ನಿಮ್ ತಂಗಿನ ಯಾಕೆ ಕರ್ಕೊಂಡು ಹೋದ್ರು? ಅವರು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಿ, ನಾನ್ ನೋಡ್ಕೋತೀನಿ. ಅದು ನನ್ನ ತಂಗಿ ರಿಸ್ಕಲ್ಲಿದ್ದಾಳೆ ಅಂತ ನಿಜ ಹೇಳಿ ಇವ್ರನ್ನು ಯಾಕೆ ರಿಸ್ಕ್ಗೆ ಹಾಕ್ಲಿ? ಮತ್ತೆ ಎಲ್ಲಿ ಹೋಗ್ಬಿಟ್ರಿ? ಹಾಗೇನಿಲ್ಲ, ಇಲ್ಲೇ ಇದ್ದೀನಿ. ಅವರು ನಿಜವಾಗ್ಲೂ ನನ್ನ ಚಿಕ್ಕಮ್ಮ,
ಹಬ್ಬಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಿದ್ರಷ್ಟೆ. ನಿಜವಾಗ್ಲೂ? ಎಲ್ಲಿ? ನನ್ ಕಣ್ ನೋಡ್ಬಿಟ್ಟು ಹೇಳಿ. ದೇವ್ರೆ, ಇವ್ರು ನಿಜ ಹೇಳೋ ತನಕ ಬಿಡಲ್ಲ ಅನ್ಸುತ್ತೆ. ಇವ್ರೇನಾದ್ರೂ ಸ್ವಲ್ಪ ಬಲವಂತ ಮಾಡಿದ್ರೆ ಇವ್ರ ಮಾತು ಕಟ್ಬಿದ್ದು ಹೇಳ್ಬಿಡ್ತೀನಿ ಅನ್ಸುತ್ತೆ. ಹಲೋ, ಆ ಕಡೆ ಈ ಕಡೆ ಅಲ್ಲ ರೀ, ನನ್ ಕಣ್ಣನ್ನೇ ನೋಡಿ ಹೇಳಿ. ನಿಜ ತಿಳ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. ಇವ್ರ ಕಣ್ಣಲ್ಲಿ ಏನೋ ಪವರ್ ಇದೆ. ಇಲ್ಲಿದ್ರೆ ನಿಜ ಹೇಳೇ ಬಿಡ್ತೀನಿ ಅನ್ಸುತ್ತೆ. ಡುಮಿ, ಮ್ಯಾಗಿ, 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 ಹೊಟ್ಟೋದ್ಲು. ನನಗೆ ಮೋಡಿ ಮಾಡಿ ಮಿಸ್ ಆಗ್ಬಿಟ್ಲು. ಯಾಕೆ ಈ ಥರ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಮಾಯಾನೆ ಆಗ್ಬಿಟ್ಲು? ನಮ್ಮ ಮಧ್ಯ ಏನು ಇದೆ ಅಂತ ಅವಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನೆಕ್ಸ್ಟ್ ಟೈಮ್ ಬಿಡಬಾರ್ದು, ಬಿಡಬಾರ್ದು, ಬಿಡೋದಿಲ್ಲ. ಚಂಚಲ, ನನ್ನ ಮಗಳು ಎಲ್ಲಿದ್ದಾಳೋ ಹೇಳು. ಚಂಚಲ, ಚಂಚಲ ಎಲ್ಲಿದ್ದಾಳೆ ಅಂತ ಹೇಳು. ಯಾಕೆ ನೀವು ಹಾಕಿರಿಸ್ತಿದ್ದೀರಾ? ನೀವೆಷ್ಟು ಕಿರ್ಚಿದ್ರು ಆ ರಾಕ್ಷಸಿ ಮನ್ಸು ಕರಗಲ್ಲ. ನೀನ್ ಯಾರಮ್ಮ? ನಿಮ್ಮ ಹಾಗೆ ನನ್ನೂ ಆ ರಾಕ್ಷಸಿ ಕರ್ಕೊಂಡು ಬಂದಿದ್ದಾಳೆ. ಹೌದು, ನೀವು ದಶರಥ ರಾಮ ಅವ್ರ ತಂಗಿನಾ? ಹೌದಮ್ಮ. ನಿನ್ಗೆ ನಮ್ಮಣ್ಣ ಗೊತ್ತಾ? ನಿಮ್ಮ ಅಣ್ಣ ಮಾತ್ರ ಅಲ್ಲ, ನಿಮ್ ಮಗಳ ಬಗ್ಗೆ ಕೂಡ ನಂಗೆ ಗೊತ್ತು. ಗೊತ್ತಮ್ಮ, ನಿನ್ಗೆ ನನ್ ಮಗಳು ಗೊತ್ತಾ? ಗೊತ್ತಮ್ಮ, ನಿಮ್ ಮಗಳ ಹೆಸರು ವೈದೇಹಿ. ವೈದೇಹಿನ? ನನ್ ಮಗಳ ಹೆಸರು ವೈದೇಹಿನ. ಎಲ್ಲಿದ್ದಾಳಮ್ಮ ನನ್ ಮಗಳು? ನನ್ ವೈದೇಹಿ ಎಲ್ಲಿದ್ದಾಳೆ ಹೇಳು, ಇವಾಗ ಹೇಗಿದ್ದಾಳೆ? ನೀವೇನು ಗಾಬರಿ ಆಗ್ಬಿಡಿ, ನಿಮ್ ಮಗಳಿವಾಗ ಚೆನ್ನಾಗೇ ಇದ್ದಾಳೆ. ದಶರಥ ರಾಮ ಅವ್ರ ಮನೇಲೇ ಇದ್ದಾಳೆ. ನೀನ್ ನಿಜ ಹೇಳ್ತಿದ್ಯಾ, ನನ್ ಮಗಳು ನಮ್ಮ ಅಣ್ಣನ ಮನೇಲಿದ್ದಾಳ? ನೀನ್ ಹೇಳ್ತಿರೋದ್ ನಿಜನೇನ? ಹೌದಮ್ಮ, ದಶರಥ ರಾಮ ಅವ್ರ ಚಿಕ್ಕ ಸೊಸೆನೆ ನಿಮ್ ಮಗಳ ವೈದೇಹಿ. ನನ್ ದೊಡ್ಡಾಳಾದ್ಮೇಲೆ ಈ ಮದ್ವೆ ಹೆಣ್ಣಿನ ತರಾನೆ ಮಗು ನನ್ಗೇನಾದ್ರೂ ಹುಟ್ತು ಅನ್ಕೋ. ಈ ಮದ್ವೆ ಗಂಡಿನ ತರ ಮಗುನೇ ನಿನಗ್ ಹುಡ್ತು ಅಂತ ಅನ್ಕೋ. ಆಗ್ಲೂ ಕೂಡ ನನ್ ಮಗಳಿಗೆ
ನನ್ ಮಗನ ಜೊತೆ ಮದ್ವೆ ಮಾಡಿಸ್ತ್ಯಾ? ನನ್ ಮಗಂಗೆ ನಿನ್ ಮಗ್ಳ ಜೊತೆನೆ ಮದ್ವೆ ಮಾಡಿಸ್ತೀನಿ. ಥ್ಯಾಂಕ್ಸ್ ಅಣ್ಣಯ್ಯ. ನಿನಗೆ ಹೆಣ್ಮಗು ಆದರೆ ನನಗೆ ಸೊಸೆ ಆಗ್ತಾಳೆ ಅಂತ ನಾವು ಚಿಕ್ಕವರಿದ್ದಾಗಲೇ ನಿನಗೆ ಮಾತು ಕೊಟ್ಟಿದ್ದೆ. ನಾನು ಮಾತು ಕೊಟ್ಟ ಹಾಗೆ ನನ್ನ ಎರಡನೇ ಮಗ ದೇವಾಂಶ್ಗೆ ನಿನ್ನ ಮಗಳಿಗೆ ಮದುವೆ ಆಗುತ್ತೆ. ನನ್ನ ಸೋದರ ಸೊಸೆನ ನನ್ನ ಸೊಸೆಯಾಗಿ ಮಾಡ್ಕೊಳ್ತೀನಿ ಅಂತ ನನ್ನ ತಂಗಿಗೆ ಮಾತು ಕೊಟ್ಟಿದ್ದೀನಿ. ನಮ್ಮಣ್ಣ ನನಗೆ ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದಾನೆ, ನನ್ನ ಮಗಳನ್ನ ಸೊಸೆ ಮಾಡ್ಕೊಂಡಿದ್ದಾನೆ. ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ಯಮ್ಮ. ಇದು ಒಂದು ಮಾತಿಂದ ನಾನು ಇಷ್ಟು ದಿನ ಪಟ್ಟಿದ್ದ ಕಷ್ಟ ನೋವೆಲ್ಲ ಹೋಯ್ತಮ್ಮ. ಇಷ್ಟು ದಿನ ಯಾವ ಆಸೆನೂ ಇಲ್ಲದೆ ಬದುಕ್ತಿದ್ದೆ. ಆದರೆ ಈಗ ಯಾವಾಗ ಆಚೆ ಹೋಗ್ತೀನಿ, ಯಾವಾಗ ನನ್ನ ಮಗಳನ್ನ ನೋಡ್ತೀನೋ ಅಂತ ಅನ್ನಿಸ್ತಿದೆ ಅಮ್ಮ. ಇಲ್ಲಿ ಕೇಳಿ, ಈ ವಿಷಯ ನಿಮಗೆ ಗೊತ್ತು ಅಂತ ಆ ಚಂಚಲಂಗೆ ಹೇಳಕ್ ಹೋಗ್ಬೇಡಿ. ಹೇಳಲ್ಲಮ್ಮ, ಖಂಡಿತವಾಗ್ಲೂ ಹೇಳಲ್ಲ. ಆದ್ರೆ ಇಲ್ಲಿಂದ ಆಚೆ ಹೋಗ್ಬೇಕಮ್ಮ, ಹೇಗ ಆಚೆ ಹೋಗೋದು? ನೀವೇನು ಯೋಚನೆ ಮಾಡ್ಬಿಡಿ, ನಮ್ಮ ಅಕ್ಕ ನನ್ನ ಕರ್ಕೊಂಡು ಹೋಗೋದಕ್ಕೆ ಖಂಡಿತ ಬರ್ತಾಳೆ. ಆಗ ನಿಮ್ಮನ್ನು ಬಿಡಿಸ್ಕೊಂಡು ಹೋಗ್ತೀವಿ. ಹಾಗೇನಾದ್ರೂ ಮಾಡಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ, ಚಂಚಲ ನಿಮ್ ಜೊತೆ ಮತ್ತೆ ಅವಳ ಮಗಳ ಜೊತೆ ಏನೋ ಪ್ಲಾನ್ ಮಾಡಕ್ ನೋಡ್ತಿದ್ದಾಳೆ. ಇವಾಗ ನಿಮ್ಮನ್ನ ಯಾರೇ ಅಮ್ಮ ಅಂತ ಕರೆದ್ರು ನಂಬಿಡ್ತೀರಾ ಅಂತ ಅನ್ಕೊಂಡಿದ್ದಾಳೆ. ಈ ವಿಷಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರಿ, ಓಕೆನಾ? ಅಷ್ಟು ದೊಡ್ಡ ಪ್ಲಾನ್ ಮಾಡ್ತಿದ್ದಾಳ ಚಂಚಲ. ಮಾಡ್ಲಿ, ನಿಜವಾಗ್ಲೂ ಚಂಚಲ ಮಗಳೇನಾದ್ರೂ ನನ್ ಮಗಳು ಅಂತ ನನ್ನ ಹತ್ರ ಬಂದ್ರೆ ಅವಾಗ ನಾನೇನ್ ಮಾಡ್ತೀನಿ ಅಂತ ಅವರಿಬ್ಬರಿಗೂ ತೋರಿಸ್ತೀನಿ. ಬೇರೆ ಸಂಬಂಧನಾದ್ರೂ ನೋಡಿ ನಿನಗೆ ಮದ್ವೆ ಮಾಡಿಸ್ಬೇಕಲ್ವಾ? ಭಾವನ್ ಜೊತೆ ಮದ್ವೆ ಬೇಡ ಅಂದ್ರೆ ಬೇರೆ ಸಂಬಂಧ ನೋಡ್ಬಿಡ್ತೀರಾ? ಹಾಗೆಲ್ಲ ಆಗಲ್ಲಮ್ಮ. ಒಂದು, ದೇವಾಂಶನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋ. ಇಲ್ಲ ಅಂತಂದ್ರೆ ದೇವಾಂಶ್ ಕಟ್ಟಿರೋ ತಾಳಿನ ತೆಗೆದು ಬೇರೆ ಮದ್ವೆಗೆ ಒಪ್ಕೋ. ಜಾನಕಿ, ಬ್ಯಾಗ್ ಇಟ್ಕೊಂಡು ಏನ್ ಮಾಡ್ತಾ ಇದೀಯ ನೀನು? ಎಲ್ಲಿಗೆ ಹೋಗ್ತಾ ಇದೀಯ? ಎಲ್ಲಿಗಾದ್ರೂ ಹೊರಟು ಹೋಗ್ತೀನಿ, ಇಲ್ಲಿ ಮಾತ್ರ ನಾನು ಇರಲ್ಲ. ಇನ್ನೊಂದು ಕ್ಷಣ ಇಲ್ಲಿದ್ರು ಯಾರ ಜೊತೆ ಬೇಕಾದ್ರೂ ಮದ್ವೆ ಮಾಡಿ ಕಳ್ಸಿ ಬಿಡ್ತಾರೆ. ಅದೆಲ್ಲ ನಿನ್ನ ರೇಕ್ಸಕ್ ಮಾಡಿದ್ದು ಜಾನಕಿ.